ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಹುಬ್ಬಳ್ಳಿಯ ಒಂದು ಪಿ ಜಿಯಲ್ಲಿ ನಡೆದ ರಿಯಲ್ ಹಾರರ್ ಘಟನೆಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ಈ ಹಾರರ್ ಘಟನೆ ನಡೆದಿದ್ದು ಹುಬ್ಬಳ್ಳಿಯ ಯಾವ ಪಿ ಜಿಯಲ್ಲಿ ಅನ್ನೋ ಮಾಹಿತಿ ಇಲ್ಲ. ಆದರೆ ಆ ಪಿ ಜಿಯಲ್ಲಿ ನಡೆದ ಆ ಒಂದು ಘಟನೆ ಅಲ್ಲಿ ನಡೆಯೋ ಹಾರರ್ ಘಟನೆಗಳಿಗೆ ಕಾರಣ, ಮತ್ತು ಆ ಘಟನೆ ನಡೆದು 10-12 ವರ್ಷ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋನ ಯಾರೂ ತುಂಬ ಸೀರಿಯಸ್ಸಾಗಿ ತಗೊಳ್ದೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟಾಗಿ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಈ ಒಂದು ಘಟನೆ ನಡೆದಿದ್ದು ಕಾರ್ತಿಕ್ ಅನ್ನುವ ಒಬ್ಬ ವ್ಯಕ್ತಿಯ ಲೈಫ್ನಲ್ಲಿ. ಈತ ನಾರ್ತ್ ಇಂಡಿಯಾದವನಾಗಿರ್ತಾನೆ. ಇನ್ನು ಕಾರ್ತಿಕ್ ಡಿಗ್ರಿ ಮುಗಿಸಿ ಕೆಲಸಕ್ಕೋಸ್ಕರ ಅಂತ ಕರ್ನಾಟಕದ ಹುಬ್ಬಳ್ಳಿಗೆ ಬಂದಿರ್ತಾನೆ. ಕಾರ್ತಿಕ್ ಕರ್ನಾಟಕಕ್ಕೆ ಬರೋದಕ್ಕೂ ಮುಂಚೆನೆ ಎಲ್ಲಿರಬೇಕು, ಏನು ಮಾಡಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ಬಂದಿದ್ದ. ಯಾಕಂದರೆ ಕಾರ್ತಿಕ್ಗೆ ಹುಬ್ಬಳ್ಳಿಯಲ್ಲಿ ಅಕ್ಷಯ್ ಅನ್ನುವ ಒಬ್ಬ ಸ್ನೇಹಿತ ಇರ್ತಾನೆ. ಸೊ ಕಾರ್ತಿಕ್ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ಗೆ ಬಂದಿಳಿದ ಮೇಲೆ ಅವನ ಸ್ನೇಹಿತನಾದ ಅಕ್ಷಯ್ಗೆ ಕಾಲ್ ಮಾಡಿ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅದೇ ರೀತಿ ಅಕ್ಷಯ್ ಕಾರ್ತಿಕ್ನ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಿಂದ ಕರ್ಕೊಂಡು ಅವನಿಂದ ಪಿ ಜಿಗೆ ಕರ್ಕೊಂಡು ಹೋಗ್ತಾನೆ. ಕಾರ್ತಿಕ್ ಹುಬ್ಬಳ್ಳಿಗೆ ಬಂದದ್ದು ಕೆಲಸಕ್ಕೋಸ್ಕರ. ಆದರೆ ಅವನಿಗೆ ಕೆಲಸ ಇನ್ನೂ ಸಿಕ್ಕಿರಲಿಲ್ಲ. ಅದಕ್ಕೆ ಅವನು ಅಕ್ಷಯ್ ಜೊತೆ, ನನಗೆ ಕೆಲಸ ಸಿಗೋವರೆಗೂ ನಾನು ನಿನ್ನ ಜೊತೆ ಇದೇ ಪಿ ಜಿಯಲ್ಲಿ ಇರಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ಅಕ್ಷಯ್, ನನಗೇನೂ ಪ್ರಾಬ್ಲಮ್ ಇಲ್ಲ, ನೀನು ಆರಾಮಾಗಿರು ಅಂತ ಹೇಳ್ತಾನೆ. ಇದಾದ ನಂತರ ಕಾರ್ತಿಕ್ ಕೆಲಸಕ್ಕೋಸ್ಕರ ಹುಬ್ಬಳ್ಳಿಯಲ್ಲಿ 1 ವಾರದವರೆಗೂ ಹುಡುಕಾಡ್ತಾನೆ. ಆದರೆ ಕಾರ್ತಿಕ್ಗೆ ಕೆಲಸ ಸಿಗೋದಿಲ್ಲ. ಇದರಿಂದ ಕಾರ್ತಿಕ್ಗೆ ತುಂಬ ಬೇಜಾರಾಗುತ್ತೆ. 1 ವಾರ ಆದರೂ ಇನ್ನೂ ನನಗೆ ಕೆಲಸ ಸಿಗಲಿಲ್ವಲ್ಲ, ಎಷ್ಟು ದಿನ ಅಂತ ನಾನು ಇಲ್ಲೇ ಇರೋದು ಅಂತ ಬೇಜಾರು ಪಡ್ತಾನೆ. ಅದೇ ಟೈಮ್ಗೆ ಅಕ್ಷಯ್ ಕಾರ್ತಿಕ್ ಹತ್ತಿರಕ್ಕೆ ಬರ್ತಾನೆ. ಆಗ ಕಾರ್ತಿಕ್ ಅಕ್ಷಯ್ ಜೊತೆ ತುಂಬ ಬೇಜಾರಿನಿಂದ, 1 ವಾರ ಆದರೂ ಇನ್ನೂ ನನಗೆ ಕೆಲಸ ಸಿಗಲಿಲ್ಲ, ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಹೇಗಾದರೂ ಮಾಡಿ ಕೆಲಸ ಹುಡುಕಲೇಬೇಕು, ಇಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ, ಬೆಳಗ್ಗೆ ಒಂದು ಇಂಟರ್ವ್ಯೂ ಬೇರೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅಕ್ಷಯ್, ಬೇಜಾರಾಗಬೇಡ, ಪಾಸಿಟಿವ್ ಆಗಿರು, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ, ಎಲ್ಲ ಒಳ್ಳೆಯದಾಗುತ್ತೆ, ನಿನಗೆ ಕೆಲಸ ಸಿಕ್ಕೇ ಸಿಗುತ್ತೆ, ನಾಳೆ ಒಂದು ಇಂಟರ್ವ್ಯೂ ಇದೆ ಅಲ್ವಾ, ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗು ಅಂತ ಹೇಳಿ ಬೈಕ್ ಕೀ ತಗೋತಾನೆ. ಆಗ ಕಾರ್ತಿಕ್ ಅಕ್ಷಯ್ಗೆ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಅಕ್ಷಯ್, ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಆಚೆ ಹೋಗಿ ಏನಾದರೂ ತಿನ್ನೋದಕ್ಕೆ ತಗೊಂಡು ಬರ್ತೀನಿ, ನೀನು ಇಲ್ಲೇ ಇರು ಅಂತ ಹೇಳ್ತಾನೆ. ಅದಕ್ಕೆ ಕಾರ್ತಿಕ್, ಟೈಮ್ ಆಲ್ರೆಡಿ 11 ಗಂಟೆ ಆಗೋಗಿದೆ, ಇಷ್ಟೊತ್ತಲ್ಲಿ ಏನಿರುತ್ತೆ, ಬೇಡ ಬಾ ಅಂತ ಹೇಳ್ತಾನೆ. ಆಗ ಅಕ್ಷಯ್, ನೋಡೋಣ ಇರು, ಏನಾದರೂ ಸಿಕ್ಕಿದ್ರೆ ತಗೊಂಡು ಬರ್ತೀನಿ ಅಂತ ಹೇಳಿ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ರೀತಿ ಕಾರ್ತಿಕ್ ಅಕ್ಷಯ್ ಹೋದ ನಂತರ ಚಳಿಗೆ ಬೆಚ್ಚಗೆ ಕಂಬಳಿ ಹೊತ್ಕೊಂಡು ಬೆಳಗ್ಗೆ ಇರೋ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೊರಟೋಗುತ್ತೆ. ಆಗ ಕಾರ್ತಿಕ್, ಸರಿ ಪಕ್ಕದಲ್ಲಿ ಯಾರಾದರೂ ಇದ್ದಾರೇನೋ, ಮಾತಾಡೋಣ, ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಪಕ್ಕದ ರೂಮ್ಗೆ ಹೋಗಿ ನೋಡ್ತಾನೆ. ಆದರೆ ಅದು ದೀಪಾವಳಿ ಸೀಸನ್ ಆಗಿದ್ದರಿಂದ ಎಲ್ಲರೂ ಅವರವರ ಊರಿಗೆ ಹೊರಟೋಗಿರ್ತಾರೆ. ಆ ಪಿ ಜಿಯಲ್ಲಿ ಆ ಫ್ಲೋರ್ನಲ್ಲಿ ಇದ್ದದ್ದು ಕೇವಲ ಕಾರ್ತಿಕ್ ಒಬ್ಬನೇ. ಆಗ ಕಾರ್ತಿಕ್ಗೆ, ಇದೇನಪ್ಪ ಇದು, ಯಾರೂ ಇಲ್ಲ, ನಾನೊಬ್ಬನೇನ, ಇವನು ಬೇರೆ ಎಷ್ಟೊತ್ತಿಗೆ ಬರ್ತಾನೋ ಏನೋ ಅಂತ ಬೈದಲ್ಲೇ ವಾಪಸ್ ರೂಮ್ಗೆ ಬಂದು ಕ್ಯಾಂಡಲ್ ಹಚ್ಕೊಂಡು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇರ್ತಾನೆ. ಈ ರೀತಿ ಕಾರ್ತಿಕ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇರುವಾಗ ಯಾಕೋ ಇದ್ದಕ್ಕಿದ್ದ ಹಾಗೆ ಅವನ ಗಮನ ಅವನಿದ್ದ ರೂಮ್ ಆಪೋಸಿಟ್ ಕಡೆ ಇದ್ದ ರೂಮ್ ಕಡೆಗೆ ಗಮನ ಹೋಗುತ್ತೆ. ಆ ಕಡೆ ನೋಡಿದಾಗ ವಿಚಿತ್ರವಾಗಿ ಆ ರೂಮ್ನಲ್ಲಿದ್ದ ಬಲ್ಬ್ ಲೈಟ್ ಫ್ಲಿಕ್ಕರ್ ಆಗ್ತಾ ಇತ್ತು. ಆಗ ಕಾರ್ತಿಕ್ಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇದು, ಪೂರ್ತಿ ಬಿಲ್ಡಿಂಗ್ನಲ್ಲಿ ಕರೆಂಟೇ ಇಲ್ಲ, ಆದರೆ ಈ ಒಂದು ರೂಮ್ನಲ್ಲಿ ಮಾತ್ರ ಹೇಗೆ ಬಲ್ಬ್ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ ಅಂತ ಅನ್ಕೋತಾನೆ. ಆಗ ಕಾರ್ತಿಕ್ ಆ ರೂಮ್ ಬಾಗ್ಲತ್ರ ಹೋಗಿ ಒಳಗೆ ಯಾರಾದರೂ ಇದ್ದಾರಾ ಅಂತ ನೋಡ್ತಾನೆ. ಆದರೆ ಆ ರೂಮ್ ಡೋರ್ ಲಾಕ್ ಆಗಿತ್ತು. ಅದಕ್ಕೆ ಕಾರ್ತಿಕ್ ಮತ್ತೆ ವಾಪಸ್ ರೂಮ್ಗೆ ಬಂದು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ತುಂಬ ಫಾಸ್ಟಾಗಿ ಕಾರ್ತಿಕ್ ಇರೋ ರೂಮ್ ಕಡೆಗೆ ನಡ್ಕೊಂಡು ಬರ್ತಾ ಇರೋ ರೀತಿ ಶಬ್ದ ಬರುತ್ತೆ. ಆಗ ಕಾರ್ತಿಕ್ ಅಕ್ಷಯ್ ಬಂದಿದ್ದಾನೇನೋ ಅಂತ ಅಂದ್ಕೊಂಡು ಆಚೆ ಹೋಗಿ ನೋಡ್ತಾನೆ. ಆದರೆ ಅಲ್ಲಿ ಯಾರೂ ಇರೋದಿಲ್ಲ.
ಮತ್ತೆ ಒಳಗೆ ಬಂದು ಕೂತ್ಕೊಂಡ ತಕ್ಷಣ ಮತ್ತೆ ಅದೇ ರೀತಿ ಯಾರೋ ಆ ಕಡೆಯಿಂದ ಕಾರ್ತಿಕ್ ಇರೋ ರೂಮ್ ಕಡೆಗೆ ತುಂಬ ಫಾಸ್ಟಾಗಿ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಬರ್ತಾ ಇರೋ ರೀತಿ ಶಬ್ದ ಬರುತ್ತೆ. ಆಗ ಕಾರ್ತಿಕ್ ಮತ್ತೆ ಆಚೆ ಹೋಗಿ ನೋಡ್ತಾನೆ, ಆದರೆ ಯಾರೂ ಇರೋದಿಲ್ಲ. ಆಗ ಕಾರ್ತಿಕ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಆ ರೂಮ್ ಕಡೆ ನೋಡಿದಾಗ ರೂಮ್ನಲ್ಲಿ ಫ್ಲಿಕ್ಕರ್ ಆಗ್ತಾ ಇದ್ದ ಬಲ್ಬ್ ಲೈಟ್ ಆಫ್ ಆಗಿರುತ್ತೆ. ಇದಾದ ಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಯಾವುದೇ ರೀತಿ ಶಬ್ದಗಳು ಏನೂ ಆಗೋದಿಲ್ಲ, ಎಲ್ಲ ಸೈಲೆಂಟಾಗಿರುತ್ತೆ. ಆಗ ಕಾರ್ತಿಕ್ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮತ್ತೆ ಕ್ಯಾಂಡಲ್ ಬೆಳಕಲ್ಲೇ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇರ್ತಾನೆ. ಆದರೆ ಇದ್ದಕ್ಕಿದ್ದ ಹಾಗೆ ಕಾರ್ತಿಕ್ ಇದ್ದ ಆಪೋಸಿಟ್ ರೂಮ್ನಿಂದ ಒಂದು ಶಬ್ದ ಬರುತ್ತೆ. ಇನ್ನು ಆ ಶಬ್ದ ಯಾವ ರೀತಿ ಇತ್ತು ಅಂದರೆ, ಆಗ ತಾನೇ ಹುಟ್ಟಿರೋ ಮಗು ಯಾವ ರೀತಿ ಶಬ್ದ ಮಾಡುತ್ತೋ ಆ ರೀತಿ ಒಂದು ಮಗುವಿನ ಅಳುವ ಶಬ್ದ ಕೇಳಿಸುತ್ತೆ. ಅದರ ಜೊತೆಗೆ ಹೆಂಗಸರು ಡೆಲಿವರಿ ಟೈಮ್ನಲ್ಲಿ ಯಾವ ರೀತಿ ಅಳ್ತಾರೋ ಆ ರೀತಿ ಒಬ್ಬಳು ಹೆಂಗಸು ಜೋರಾಗಿ ಅಳ್ತಾ ಇರೋ ರೀತಿ ಶಬ್ದ ಕೇಳಿಸುತ್ತೆ. ಅದೆಲ್ಲ ಕೇಳಿಸ್ಕೊಂಡ್ಮೇಲೆ ಕಾರ್ತಿಕ್ಗೆ ಇನ್ನೂ ಅಲ್ಲೇ ಇರೋದಕ್ಕೆ ಆಗೋದಿಲ್ಲ. ತಕ್ಷಣ ಕಾರ್ತಿಕ್ ಜೋರಾಗಿ ಓಡೋಡಿ ಪಿ ಜಿಯಿಂದ ಆಚೆ ಬಂದುಬಿಡ್ತಾನೆ. ಆದರೆ ಆಚೆ ಗೇಟ್ ಹತ್ರ ಬರುವಷ್ಟರಲ್ಲೇ ಅಕ್ಷಯ್ ಆಗ ತಾನೇ ಬೈಕ್ನ ಪಾರ್ಕ್ ಮಾಡ್ತಾ ಇರ್ತಾನೆ. ಗಾಬರಿಯಲ್ಲಿದ್ದ ಕಾರ್ತಿಕ್ನ ನೋಡಿ ಅಕ್ಷಯ್ ಯಾಕೋ ಏನೋ ಆಯಿತು ಇಷ್ಟು ಗಾಬರಿಯಾಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಕಾರ್ತಿಕ್ ಈ ರೀತಿಯೆಲ್ಲ ಆಯಿತು ಅಂತ ಹೇಳ್ತಾನೆ. ಆಗ ಅಕ್ಷಯ್ ಸಾರಿ ಕಣೋ, ನಿನ್ನಿಂದ ಒಂದು ವಿಷಯನ ಮುಚ್ಚಿಟ್ಟೆ ಅಂತ ಹೇಳ್ತಾನೆ. ಆಗ ಕಾರ್ತಿಕ್ ಏನದು ಅಂತ ಕೇಳಿದಾಗ ನಾನು ಕೂಡ ಈ ಪಿ ಜಿಗೆ ಜಾಯ್ನ್ ಆದಾಗ ನನಗೂ ರಾತ್ರಿ ಹೊತ್ತು ಇದೇ ಥರ ಆಗ್ತಾಯಿತ್ತು. ಬರೀ ನನಗೆ ಮಾತ್ರ ಅಲ್ಲ, ಈ ಫ್ಲೋರ್ನಲ್ಲಿರೋ ಎಲ್ರಿಗೂ ಕೂಡ ಒಂದೊಂದು ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇದಕ್ಕೂ ಮುಂಚೆ ಈ ಬಿಲ್ಡಿಂಗ್ನಲ್ಲಿ ಒಂದು ಫ್ಯಾಮಿಲಿ ಇತ್ತಂತೆ. ಆದರೆ ಏನೋ ಅವ್ರ ಪರ್ಸನಲ್ ಪ್ರಾಬ್ಲಮ್ನಿಂದ ಆ ಫ್ಯಾಮಿಲಿನಲ್ಲಿ ಇದ್ದ ಒಬ್ಬಳು ಪ್ರೆಗ್ನೆಂಟ್ ಲೇಡಿ ಸೂಸೈಡ್ ಮಾಡಿಕೊಂಡು ಸತ್ತೋದ್ರಂತೆ. ಇದಾದ ಮೇಲೆ ಈ ಬಿಲ್ಡಿಂಗ್ನಲ್ಲಿ ರಾತ್ರಿ ಹೊತ್ತು ತುಂಬ ವಿಚಿತ್ರವಾದ ಶಬ್ದಗಳು ಕೇಳಿಸ್ತಾ ಇತ್ತಂತೆ. ಅದಕ್ಕೆ ಆ ಮನೆ ಓನರ್ ಬಿಲ್ಡಿಂಗ್ನ ಮಾರಿಬಿಟ್ಟನಂತೆ. ಅದನ್ನು ಯಾರೋ ತಗೊಂಡು ಪಿ ಜಿ ಮಾಡಿದ್ದಾರೆ. ಆದರೆ ಈಗಲೂ ಕೂಡ ಆ ಸತ್ತಿರೋ ಪ್ರೆಗ್ನೆಂಟ್ ಲೇಡಿ ಆತ್ಮ ರಾತ್ರಿ ಹೊತ್ತು ಅಳುತ್ತೆ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ ಕಾರ್ತಿಕ್ ಒಂದು ಕ್ಷಣ ಬೆಚ್ಚಿ ಬೀಳ್ತಾನೆ. ಇದು ಹುಬ್ಬಳ್ಳಿಯ ಒಂದು ಪಿ ಜಿಯಲ್ಲಿ ನಡೆದ ರಿಯಲ್ ಹಾರರ್ ಘಟನೆ. ನಿಮಗೂ ಕೂಡ ಇದೇ ರೀತಿ ಹಾರರ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ಅದನ್ನು ನಾನು ಈ ನಿಮ್ಮ ಚಾನೆಲ್ನಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಮಿಸ್ಟೀರಿಯಸ್ ಮತ್ತು ಹಾಂಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.